ನಾನು ಕೂಡ ಇವತ್ತು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ ಅಂದ್ರೆ ನನ್ನ ಅಶೋಕ ಅಂತ ಏನು ಮಂತ್ರಿ ಮಾಡಿಲ್ಲ ಮಾಡಿದರ ಮಾಡಿಲ್ಲ ನಾನು ಈ ಸಮುದಾಯದಿಂದ ಬಂದಿದ್ದೀನಿ ಅಂತ ಹೇಳಿ ಮಂತ್ರಿ ಮಾಡಿದರ ನಾನು ನಮ್ಮಲ್ಲಿ ಆ ತರದ ಒಗ್ಗಟ್ಟು ಇಲ್ಲ ಅಂದ್ರೆ ನನ್ನ ಯಾರು ಕೇರೆ ಮಾಡ್ತಾರೆ ನಾನು ಹಳ್ಳಿಯಿಂದ ಬಂದವನೆ ಬೆಂಗಳೂರು ಅಂದ ತಕ್ಷಣ ನಮ್ಮ ಶಿವಲಿಂಗೇಗೌಡರು ಎಲ್ಲರೂ ಏ ಬೆಂಗಳೂರು ಅಂದ ತಕ್ಷಣ ಒಂದತರ ಏನೋ ಎಲ್ಲ ಸೂಟು ಬೂಟು ಹಾಕೊಂಡು ಬರ್ತಾರೆ ಅಂತ ಹೇಳ್ಕೊಂಡಿದ್ದೆ ನಾನು ಬೆಳಗ್ಗೆ ಎದ್ದು ನನ್ನ ಜಾಲಹಳ್ಳಿ ಫಸ್ಟ್ ಈ ಸಿಟಿ ಔಟ್ ಇದೆ ಅಷ್ಟೇ ವಿಧಾನಸೌಧದಿಂದ 12 ಕಿಲೋಮೀಟರ್ ದೂರ ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಿ ಮುಸ್ಕಿನ ಜೋಳ ಹಾಕ್ತಾ ಇದ್ದೆ ಕಾದು ಕಾಯಿಗಳು ಬರ್ತಾ ಅಂತ ಕಾಯಕ ಹೋಗಬೇಕಾಯ್ತು ಕಾದು ನಾನು ಸ್ಕೂಲ್ಗೆ ಹೋಗಿ ಮತ್ತೆ ಸಾಯಂಕಾಲ ಮತ್ತೆ ಸಂಜೆ 5 ಗಂಟೆಗೆ ಮತ್ತೆ ಕಾವಲು ಕಾದು ಮನೆಗೆ ಬರ್ತಾ ಇದ್ದೆ ಅದಿಂದ ನಮಗೆ ಈ ಒಂದು ಯಾವುದೇ ಒಕ್ಕಲಿಗ ಏನೇ ಇರಬಹುದು ಅವನು ಯಾವುದೇ ಪದವಿಗೆ ಹೋಗಬಹುದು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನ ರಕ್ತ ನಾಡಿಗಳಲ್ಲಿ ಆ ಒಂದು ಮಣ್ಣಿನ ಗುಣ ಇದೆಯಲ್ಲ ಒಕ್ಕಲಿಗರು ಅಂದ್ರೆ ನಾಡಿಗೆ ಅನ್ನ ಕೊಡುವಂತ ರೈತ ಆ ಜನಾಂಗದಿಂದ ಬಂದಿರೋರು ಅಂತ ಹೇಳೋಕೆ ನಾವೆಲ್ಲ ಹೆಮ್ಮೆಯಿಂದ ನಾವು ಒಕ್ಕಲಿಗರು ಅಂತ ಹೇಳಬಂತೀವಿ ಯಾವುದು ಸಮ ಇದಕ್ಕೆ ಆದಂತ ಒಂದು ಪರಂಪರೆ ಇತಿಹಾಸ ನಮ್ಮ ಮಠ ಕೂಡ ಅರಿದು ಹಂಚಿ ಹೋಗಿತ್ತು ಒಕ್ಕಲಿಗ ಅಂತ ಹೇಳಿದ್ರೆ ಅದರಲ್ಲಿ 108 ಪಂಗಡಗಳಿದೆ ನಾನು ಬರಲ್ಲ ಅಂತ ಎಲ್ಲ ಇದ್ದಂತ ಕಾಲದಲ್ಲಿ ನಮ್ಮ ಪೂಜ್ಯ ಸ್ವಾಮೀಜಿ ಬಾಲಗಂಗಾಧರ ಅಂತ ಸ್ವಾಮೀಜಿ ಅವರು ಎಲ್ಲರನ್ನ ಇಡಿ ಕರ್ನಾಟಕದ ಮೂಲೆ ಮೂಲೆಗಳನ್ನ ಸುತ್ತಮುಖಾಂತರ ನಮ್ಮ ಜನಾಂಗವನ್ನ ಒಟ್ಟು ಮಾಡಿ ಒಟ್ಟು ಮಾಡಿದ್ರಿಂದ ಒಂದು ರಾಜಕೀಯ ಶಕ್ತಿ ಸಿಕ್ತು ಇಲ್ಲ ಒಟ್ಟಾಗಿಲ್ಲ ಅಂದ್ರೆ ಇವತ್ತವರೆಗೂ ನಮಗೆ ರಾಜಕೀಯದ ಶಕ್ತಿ ಸಿಗ್ತಾನೆ ಇರಲಿಲ್ಲ ನಮ್ಮವರು ಮುಖ್ಯಮಂತ್ರಿಗಳು ಆಗ್ತಾನೆ ಇರಲಿಲ್ಲ ಆ ತರದ ಒಂದು ಮಠವನ್ನ ಕಟ್ಟೋ ಮುಖಾಂತರ ಇವತ್ತು ನಮ್ಮ ಮಠನು ಕೂಡ ರಾಜ್ಯದ ಎಲ್ಲ ಆಗುಹೋಗುಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸುವಂತ ಒಂದು ದಿಕ್ಸೂಚಿ ಮಠವಾಗಿ ಇದೆ